ನಮಸ್ತೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನು ಶ್ವೇತಾ ಬೇಡಿಕರ್ ಕೆ ಎ ಎಸ್ ಪರೀಕ್ಷೆಯಲ್ಲಿ ಇಪ್ಪತ್ತೆಂಟನೇ ರ್ಯಾಂಕ್ ಪಡೆದು ಎ ಸಿ ರೆವಿನ್ಯೂ ಅಂತ ಹೇಳಿ ಆಯ್ಕೆಯಾಗಿದ್ದೀನಿ ಸೊ ಇವತ್ತು ನನ್ನ ಜೀವನದಲ್ಲಿ ಆದರ್ಶವಾಗಿರುವಂತಹ ಮಹಿಳೆಗಾಗಿ ಈ ಒಂದು ವಿಡಿಯೋವನ್ನು ಇದ್ದೀನಿ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನದಂದು ಅವರನ್ನು ನಾನು ನೆನೆಯಲೇಬೇಕು ನಾನು ಮೋಸ್ಟ್ಲಿ ಇದು ನನ್ನ ಮೂರನೇ ಪ್ರಯತ್ನ ಪರೀಕ್ಷೆಯನ್ನು ಬರೆದು ಮೊದಲು ಮೊದಲೆರಡು ಪ್ರಯತ್ನಗಳಲ್ಲಿ ನಾನು ವಿಫಲ ವಿಫಲಳಾದೆ ಪ್ರತಿ ಸಾರಿನೂ ನನ್ನನ್ನು ವಿಫಲಳಾದಾಗ ನನ್ನನ್ನು ಎಬಿಸಿ ತಟ್ಟಿ ನೀನು ಮಾಡ್ತೀಯಾ ನೀನು ಗೆಲ್ತೀಯ ನೀನು ಎದ್ದೇಳು ನಿನ್ನ ಪರೀಕ್ಷೆಗಳನ್ನು ಬರೀ ಹೇಳಿ ಹುರಿದುಂಬಿಸಿದವರು ನನ್ನ ತಾಯಿಯವರು ಸೊ ಆದ್ದರಿಂದ ಏನಾದರೂ ಒಂದು ಯಶಸ್ಸನ್ನು ಪಡೆದಿದ್ದೀನಿ ಅಂತಂದರೆ ನನ್ನ ಸಂಪೂರ್ಣ ಯಶಸ್ಸು ನನ್ನ ತಂದೆ ತಾಯಿ ಇವರಿಗೆ ಸಲ್ಲಬೇಕು ಮೋಸ್ಟ್ಲಿ ಅವರು ಇಲ್ಲದಿದ್ದರೆ ನಾನು ಅವರಿಬ್ಬರು ಇಲ್ಲದಿದ್ದರೆ ನಾನು ಏನು ಸಾಧನೆ ಮಾಡಲಿಕ್ಕೆ ಅಥವಾ ಏನೋ ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ವೇನು ಸೊ ಆದ್ದರಿಂದ ಇವತ್ತಿನ ಏನು ವಿಡಿಯೋ ಇದೆ ಮತ್ತೆ ಇವತ್ತಿನ ಒಂದು ಸ್ಪೆಷಲ್ ಡೇ ಅಂತ ಏನಂದ್ ಇದೆ ಅದು ಸಂಪೂರ್ಣವಾಗಿ ನನ್ನ ತಾಯಿಯವ್ರಿಗೆ ಮೀಸಲಾಗಿ ಇಡಿಸ್ತೀನಿ ಮೋಸ್ಟ್ಲಿ ಒಂದು ಹತ್ತು ವರ್ಷ ಎಂಟರಿಂದ ಹತ್ತು ವರ್ಷದ ಜರ್ನಿಯಲ್ಲಿ ನಾನು ಬಹಳಷ್ಟು ನೋವು ಸಂಕಟ ಅವಮಾನಗಳನ್ನು ಅನುಭವಿಸಿದ್ದೀನಿ ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದೀನಿ ಪ್ರತಿ ಸಾರಿ ನಾನು ಎರಡು ಪರೀಕ್ಷೆಗಳನ್ನು ಸೋತೆ ಸೊ ಪ್ರತಿ ಸಾರಿನೂ ನಾನು ಸೋತಾಗ ನನ್ನ ಬೆನ್ ತಟ್ಟಿ ಎಬಿಸಿ ಬಿಸಿ ನಿಲ್ಲಿಸಿದವಳಾಕೆ ಆಕೆ ಪ್ರತಿ ಸಾರಿನೂ ನನಗೆ ಆದರ್ಶನೇ ನಾನು ಚಿಕ್ಕವಳಿರುವಾಗ್ಲಿಂದಲೂ ನನಗೆ ಹೇಳ್ತಿದ್ದು ನೀನು ಈ ಶತಮಾನದ ಮಾದರಿ ಹೆಣ್ಣಾಗಬೇಕು ಈ ಶತಮಾನದ ಸಾಹಸಿ ಸ್ವಾಭಿಮಾನಿ ಹೆಣ್ಣಾಗಬೇಕು ಅಂತ ಹೇಳಿ ಸೊ ಆ ಒಂದು ಶಬ್ದಗಳು ನನ್ನ ತಲೆಯಲ್ಲಿ ಯಾವತ್ತಲಿಗೂ ಗುಣಗುನ್ತಿರ್ತ ಗುಣಗುನಿಸ್ತಿದ್ವು ಸೊ ಆದ್ದರಿಂದ ಅವ್ರು ಹೇಳಿರುವಂತಹ ಅವ್ರು ಹಾಕಿಕೊಟ್ಟಿರುವಂತಹ ಏನು ದಾರಿ ಇದೆ ಅದರಲ್ಲೇ ನಾನು ನಡೀತಾ ಇದ್ದೀನಿ ಮತ್ತು ನಾವು ಪ್ರತಿ ಸಾರಿನೂ ನಮ್ಮ ಜೀವನದುದ್ದಕ್ಕೂ ಈ ರೀತಿ ಸಾಕಷ್ಟು ಮಹಿಳೆಯರನ್ನ ಕಾಣ್ತಾ ಇರ್ತೀವಿ ಅವರು ತಮ್ಮದೇ ಆದ ಜೀವನದಲ್ಲಿ ಸಾಕಷ್ಟು ನೋವು ಏಳು ಬೀಳುಗಳನ್ನು ಅನುಭವಿಸಿ ಮುಂದುವರಿತಿರ್ತಾರೆ ತಮ್ಮದೇ ಆದಂತಹ ಒಂದು ಜೀವನವನ್ನು ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಸೊ ಅವರೆಲ್ಲರಿಗೂ ನನ್ನ ಜೀವನದ ಈವರೆಗೂ ಬಂದಂತಹ ಎಲ್ಲ ಮಹಿಳೆಯರಿಗೂ ಇವತ್ತು ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಾನು ಪ್ರೈಮರಿ ಟೀ ಪ್ರೈಮರಿಯಲ್ಲಿದ್ದಾಗ ಒಬ್ಬ ಟೀಚರ್ ಇದ್ದರು ಆಕೆಯೂ ಸಹ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ರು ಸಹ ಆ ಒಂದು ವಯಸ್ಸಿನಲ್ಲೇ ನನಗೆ ಆಗ ನಾನು ಆದರೆ ಈ ರೀತಿ ಒಬ್ಬ ಮಹಿಳೆ ಸ್ವಾಭಿಮಾನಿ ಮಹಿಳೆ ಆಗಬೇಕು ಅಂತ ಕನಸು ನನ್ನಲ್ಲಿ ಬಿತ್ತಿರೋದೆ ಆ ವ್ಯಕ್ತಿಯನ್ನು ನೋಡಿದಾಗ ಅದರ ನಂತರ ನಾನು ಡಿಗ್ರಿ ಕಾಲೇಜ್ಗೆ ಹೋದೆ ಅಲ್ಲಿಯೂ ಸಹ ಒಬ್ಬ ಲೆಕ್ಚರರ್ ಲೇಡಿ ಲೆಕ್ಚರರ್ ಇದ್ದರು ಸೊ ಆಕೆಯನ್ನು ನೋಡಿದಾಗಲೂ ಸಹ ನಾನು ಪ್ರತಿ ಸಾರಿ ನನ್ನನ್ನು ನಾನು ಆಕೆಯಲ್ಲಿ ನೋಡ್ತಾ ಇದ್ದೆ ಮುಂದೊಂದು ದಿನ ನಾನು ಆ ರೀತಿ ಆಗಬೇಕಲ್ಲ ಅಂತ ಹೇಳಿ ಕನಸು ಕಾಣ್ತಿದ್ದೆ ಸೊ ಅದರ ನಂತರ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಿ ಈಗಾಗಲೇ ವರ್ಕ್ ಮಾಡ್ತಿರುವಂಥ ಮಹಿಳೆಯರು ಲೇಡೀಸ್ ಏನಿದ್ರು ಅವರು ಈಗಾಗಲೇ ಕಂಡಿರುವಂಥ ಜೀವನ ಅನುಭವ ಅವರಲ್ಲಿ ಸಾಕಷ್ಟು ಫ್ಯಾಮಿಲಿ ಮತ್ತು ಆಫೀಸ್ ಲೈಫ್ ಎರಡನ್ನೂ ಸೇರಿಸ್ಕೊಂಡು ನಡ್ಸ್ಕೊಂಡು ಹೋಗುವಂಥ ರೀತಿ ಅವರು ಕಂಡಿರುವಂತಹ ಏಳು ಬೀಳುಗಳು ಸಾಕಷ್ಟು ವಿಷಯಗಳನ್ನು ನಾವು ನಾನು ಕೇಳ್ಕೊಂಡು ನಾನು ನನ್ನ ಜೊತೆಗೆ ಶೇರ್ ಮಾಡಿಕೊಂಡು ಅವರಿಂದ ನಾನು ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀನಿ ಸೊ ಪ್ರತಿ ಸಾರಿನೂ ನಾನು ಯಾವುದೇ ವ್ಯಕ್ತಿಯನ್ನು ಭೇಟಿಯಾದಾಗಲೂ ಸಹ ಪ್ರತಿ ಸಾರಿ ನಾನು ಯಾವುದೇ ವ್ಯಕ್ತಿಯನ್ನು ನೋಡಿದಾಗಲೂ ಸಹ ಆ ವ್ಯಕ್ತಿಯಿಂದ ಏನಾದರೂ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಏನಾದರೂ ಪ್ರೇರಣೆ ದೊರಕುತ್ತೋ ಅವರಿಂದ ನಾನೇನಾದರೂ ಕಲೀಲಿಕ್ಕೆ ಸಾಧ್ಯನಾ ಅಂತ ಹೇಳಿ ನಾನು ನೋಡ್ತಾ ಬಂದಿರೋಳು ಸೊ ಆದ್ದರಿಂದ ಈ ಒಂದು ಹಂತದಲ್ಲಿ ಏನೋ ಒಂದು ಆಲ್ಮೋಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಜೀವನ ಅಂದರೆ ನನಗೆ ತಿಳುವಳಿಕೆ ಬಂದ ನಂತರದ ಜೀವನದಲ್ಲಿ ಬಂದಿರುವಂತಹ ಸಾಕಷ್ಟು ಮಹಿಳೆಯರಿಗೆ ಇವತ್ತಿನ ಈ ದಿನವನ್ನು ನಾನು ಅವರಿಗಾಗಿ ಮೀಸಲಿಟ್ಟು ಅಥವಾ ಅವರಿಗಾಗಿ ಒಂದು ವಿಶೇಷವಾದಂತಹ ಶುಭ ಆಶಯಗಳನ್ನ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ನಮ್ಮ ಊರುಗಳಲ್ಲಿ ಈ ರೀತಿ ತಮ್ಮದೇ ಆದಂತಹ ಒಂದು ಆರ್ಗನೈಜೇಷನ್ಗಳನ್ನ ಸ್ಥಾಪನೆ ಮಾಡಿ ಗುಪ್ತ ಕೆಲಸ ಮಾಡುವಂತಹ ಬಹಳಷ್ಟು ಮಹಿಳೆಯರು ಇರ್ತಾರೆ ಅವರು ಏನು ಪಬ್ಲಿಸಿಟಿ ಪ್ರಿಯರ್ ಅಲ್ಲ ತಮ್ಮದೇ ಒಂದು ಏನು ಒಂದು ಶೆಡ್ಯೂಲ್ ಹಾಕೊಂಡು ಅಥವಾ ತಮ್ಮದೇ ಅದೊಂದು ಏನೋ ಒಂದು ಆರ್ಗನೈಜೇಷನ್ಗಳನ್ನ ಸ್ಥಾಪನೆ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ ಲೈಕ್ ಆಶ್ರಯ ಫೌಂಡೇಶನ್ ಬೆಳಗಾವಿಯಲ್ಲಿ ಸಫಲ ಅಂತ ಹೇಳಿ ಅದಾಗಿರಬಹುದು ಎಚ್ ಐ ವಿ ಪೀಡಿತರು ಎಚ್ ಐ ವಿ ಪೀಡಿತ ಮಕ್ಕಳಿಗೆ ಅಂತ ಹೇಳಿ ಅವ್ರು ಮಾಡ್ತಿರುವಂತಹ ಕೆಲಸ ಅದ್ರ ಜೊತೆಗೆ ನಮ್ಮ ಊರಿನಲ್ಲಿ ಪಂಕ್ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ಅದು ಸಾಕಷ್ಟು ಮಹಿಳೆಯರಿಗೆ ಆರ್ಥಿಕವಾಗಿ ನೀವು ಯಾವ ರೀತಿ ಸಬಲರಾಗಬೇಕು ಅನ್ನೋದನ್ನು ಹೇಳಿಕೊಡ್ತಿದ್ದಾರೆ ಸೊ ಅದೇ ರೀತಿ ಬೂಂದ್ ಹೇಳಿ ಒಂದು ಆರ್ಗನೈಜೇಷನ್ ಅವರು ಸಹ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳ ಜೊತೆಗೆ ಯಾವ ರೀತಿ ನಾವು ಎನ್ವಿರಾನ್ಮೆಂಟನ್ನು ಕಾಯ್ಕೊಂಡು ಹೋಗಬೇಕು ಹೇಳಿ ಅವರು ಮೇಡಮ್ ಡಾಕ್ಟ್ರ್ ಇದ್ದಾಗಿಯೂ ಸಹ ಈ ಒಂದು ಕೆಲಸವನ್ನು ಮಾಡ್ತಾ ಬೆಳೀತಿದ್ದಾರೆ ಸೊ ನಮ್ಮ ಸುತ್ತಮುತ್ತಲಿನ ಸಾಕಷ್ಟು ಮಹಿಳಾ ಮಹಿನಿ ಮನೆಗಳು ಅವರಿಂದ ಸಾಕಷ್ಟು ವಿಷಯಗಳನ್ನು ನಾವು ಕಲಿಯುವಂಥದ್ದಿದೆ ಅವರು ಉತ್ತಮ ಫ್ಯಾಮಿಲಿ ಜೊತೆ ಜೊತೆಗೆ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಿದ್ದಾರೆ ತಮ್ಮನ್ನ ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನನ್ನ ಸಿಸ್ಟರ್ನೂ ಸಹ ನೆನಿಲೇಬೇಕು ಅವರು ಸಹ ಒಂದು ಗಾರ್ಮೆಂಟ್ಸ್ ಅನ್ನು ಓಪನ್ ಮಾಡಿ ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳೆಯರಿಗೆ ನೀವು ಯಾವ ರೀತಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತಿಪ್ಪತ್ತೈದು ಮಹಿಳೆಯರಿಗೆ ಫೈನಾನ್ಷಿಯಲಿ ಯಾವ ರೀತಿ ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಅವರು ಸ್ಟಿಚಿಂಗನ್ನು ಕಲಿಸೋದಿರ್ಬೋದು ಯಾವುದೇ ಮತ್ತೆ ಇನ್ನಿತರ ಕೆಲಸಗಳನ್ನು ಮಾಡಿ ನನ್ನ ಸ್ವಂತ ಮಾಡ್ತಿದ್ದಾಳೆ ಸೊ ಅವಳಲ್ಲಿರುವಂಥ ಪ್ರೇರಣೆ ಕೆಲಸ ಮಾಡುವಂಥ ಹುಮ್ಮಸ್ಸು ಇವುಗಳನ್ನೆಲ್ಲ ನಾನು ಉತ್ಸಾಹ ಇವುಗಳನ್ನೆಲ್ಲ ನೋಡಿ ನೋಡಿ ನಾನು ಸಹ ಸಾಕಷ್ಟು ಅವಳಿಂದ ಕಲ್ತಿರೋದಿದೆ ಇದೇ ರೀತಿ ಪ್ರತಿ ಹಂತದಲ್ಲಿಯೂ ಜೀವನದ ಪ್ರತಿ ಹಂತದಲ್ಲೂ ಸಾಕಷ್ಟು ಮಹಿಳಾ ಮನೆಗಳು ನಮ್ಮ ಮುಂದೆ ಬಂದು ಹೋಗ್ತಿರ್ತಾರೆ ಅವರ ಸಾಧನೆ ಅಥವಾ ಅವರ ಪ್ರೇರಣೆ ಅವರ ಉತ್ಸಾಹ ಹುಮ್ಮಸ್ಸು ಇವುಗಳನ್ನೆಲ್ಲ ನೋಡಿ ನಾವು ಕಲಿಬೇಕು ಅದ್ರ ಜೊತೆಗೆ ಇನ್ನೇನು ನಾವು ಅಧಿಕಾರ ಅಥವಾ ಏನೋ ಒಂದು ಜಾಬ್ ಎಂಟ್ರಿ ಆಗ್ತೀವಿ ಅದರ ನಂತರ ಅಥವಾ ಆಗದೆ ಸಹ ನಾವು ಸ್ವಾಭಿಮಾನಿ ಹೆಣ್ಣಾಗಿ ಶ ಏನು ಇಂಡಿಪೆಂಡೆಂಟಾಗಿ ನಮ್ಮ ಜೊತೆ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂಥ ಮಹಿಳೆಯರನ್ನು ಸಬಲರಾಗಿಸ್ಕೊಂಡು ಅವರನ್ನು ತಗೊಂಡು ಹೋಗಿ ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ತಾ ಸಾಗಬೇಕು ಸೊ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಕನ್ನಡ ನಾಡಿನ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ನಿಮ್ಮದೇ ಆದಂತಹ ಒಂದು ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಿದ್ದೀರಿ ಸಾಧನೆ ಮಾಡ್ತಿದ್ದೀರಿ ಜೊತೆಗೆ ನಿಮ್ಮ ಫ್ಯಾಮಿಲಿಯನ್ನು ತಗೊಂಡು ಹೋಗ್ತಿದ್ದೀರಿ ಒಂದು ಯಶಸ್ಸನ್ನು ಕಂಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡ್ತಿರ್ತೀರಿ ಸೊ ಎಲ್ಲರಿಗೂ ನಿಮ್ಮ ಮುಂದಿನ ಬರುವಂಥ ಮುಂದಿನ ದಿನಗಳು ಶುಭ ಶುಭವಾಗಲಿ ಮತ್ತು ಎಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು